ಎಂಎಲ್ಎ ಎಲೆಕ್ಷನ್ ನಲ್ಲಿ ನಾವು 2275 ನೀರು ಕೊಟ್ಟಿದ್ವಿ. ಈ ಸಲ ನಮ್ಮ ಶಾಸಕರ ಆದೇಶದ ಮೇರೆಗೆ ನಮ್ಮ ಎಲ್ಲರ ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕವಾಗಿ ನಾವು 2300 ತನಕ ಒಂದು ನೀರು ಕೊಟ್ಟಕ್ಕಂತ ನಮ್ಮ ಎಲ್ಲರ ಆದಿಯಾಗಿ ನಾವು ಪ್ರಮಾಣ ಪೂರ್ವವಾಗಿ ಸಂದರ್ಭದಲ್ಲಿ ಹೇಳ್ತೀವಿ ಬಂದುಗಳು. This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. Now, matavanna hakbekagide. 5 guarantee na totta adivi helabekagilla. Munne guarantee card kodta adivi munne nam hiriyaralla heltare. 40 varshagala kala. Nivu gottirbodu. ರಾಧಾಕೃಷ್ಣ ಸಾಹೇಬರು ಈ 40 ವರ್ಷಗಳ ಕಾಲ ಈ ಕಾಂಗ್ರೆಸ್ ಪಕ್ಷಕ್ಕಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ಯಾರಾದರೂ ದುಡಿದಿದ್ದಾರಂದ್ರೆ ಅದು ನಮ್ಮ ಆರ್ ಕೆ ಸಾಹೇಬ್ ಬಂದರು. ಯಾಕಂದ್ರೆ ಇವತ್ತೆಲ್ಲರಿಗೂ ಅಧಿಕಾರ ಆಸಬೇಕು, ನನಗೂ ಕೂಡ. ನಾನು ಹಿಡ್ಕೊಂಡು ಎಲೆ ಮೇರೆ ಕಾಯಿ ಅಂತೆ ಇವತ್ತು ಅವ್ರು ಕೆಲಸ ಮಾಡಿ ಇವತ್ತು ಬೇಡ ಅಂದ್ರು ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ಜಿಲ್ಲೆಯ ಮುಖಂಡರುಗಳು ಸೇರಿ ಅವರನ್ನು ಅಭ್ಯರ್ಥಿ ಮಾಡಿದ್ದಾರೆ. ಅದಕ್ಕಾಗಿ ಇಡೀ ದೇಶವನ್ನೇ ನಮ್ಮ ಕಲಬುರಗಿ ಜಿಲ್ಲೆಯ ಮೇಲೆ ನೋಡ್ತಾ ಇದೆ. ಇದೊಂದು ಸ್ವಾಮಿ ನಮ್ಮ ಚುನಾವಣೆ. ಚುನಾವಣೆ ಬಂದಾಗ ಜಾತಿ ಬರುತ್ತಾ ಬಿಜೆಪಿ ಅವರಿಗೆ? ಇದನ್ನು ನಾವು ಉತ್ತರ ಯಾವ ರೀತಿ ತೋರಿಸ್ಬೇಕಂತಂದ್ರೆ ಜಾತ್ಯತೀತವಾಗಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ನಮ್ಮ ಅಭ್ಯರ್ಥಿ ಲಕ್ಷ ಮುಖಾಂತರ ನಾವು ಅವರನ್ನು ಆರಿಸಿ ತಂದು ನಮ್ಮ ಮಂಡ್ಯ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಾವು ಅವರಿಗೆ ಮೆರವಣಿಗೆ ಮಾಡ್ತೀವಿ ಅಂತೇಳಿ ಪ್ರಾಮಾಣಿಕವಾಗಿ ಹೇಳ್ತಾ ಪ್ರಾಮಾಣಿಕತೆಯಿಂದ ಇವತ್ತಿನ ದಿವಸ ಯುವನಿಧಿ ಅಂತ ನಾವು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಯುವನಿಧಿಯಲ್ಲಿ ಎಲ್ಲಾ ಯುವಕರಿಗೆ ಯಾರ್ಯಾರು ಡಿಗ್ರಿ ಮಾಡಿದಾರೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ, ಯಾರ್ಯಾರು ಡಿಪ್ಲೊಮಾ ಮಾಡಿದಾರೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಅದೇ ಒಂದು ರೀತಿಯಿಂದ ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ಯುವನಾಯ ಅಂತ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಯಾರು ಓದಿದ್ದಾರೆ ಅವರಿಗೆ ಅಪ್ರೆಂಟಿಸ್ಶಿಪ್ ಪ್ರಕಾರ ನಾವು 1,00,000 ರೂಪಾಯಿ ಕೊಡ್ತೀವಿ. 1,00,000 ಅಂದ್ರೆ 8,500 ರೂಪಾಯಿ ಪ್ರತಿ ತಿಂಗಳು. 8,500 ರೂಪಾಯಿ ಕೊಟ್ಟರೆ ಅವರು ಕೂಡ ಅನುಕೂಲ ಆಗ್ತದೆ. ಯುವಕರಿಗೆ ಇಷ್ಟು ಓದಿರ್ತಾರೆ, ಸ್ವಲ್ಪ ಜಾಬ್ ಹುಡುಕಕ್ಕೆ ಅಪ್ಲೈ ಮಾಡಕ್ಕೆ ಇಂಟರ್ನೆಟ್ ಎಲ್ಲ ತಗೊಳಕ್ಕೆ ಅವೆಲ್ಲ ಅನುಕೂಲ ಆಗ್ತದೆ. ನಾವು ನುಡಿದಂತೆ ನಡೆದಿದ್ದೀವಿ, ಆದ್ರೆ ಅವ್ರು ಹೇಳಿದ ಮಾತನ್ನು ತಪ್ಪಿದ್ದಾರೆ. ಯಾರು ವೋಟ್ ಹಾಕ್ತೀವಿ ನಾವು? ಕಾಂಗ್ರೆಸ್ಗೆ. ಯಾಕಂದ್ರೆ ನುಡಿದಂತೆ ನಡೆದಿದ್ದೀವಿ ನಾವು. ಮಹಿಳೆಯರಿಗೆ ಅನುಕೂಲ ಆಗ್ಬೇಕಂತ ಎಣ್ಣೆ ಸತ್ಯ ಇರ್ತಕ್ಕಂಥ ವಿಷಯ ನಾವು ಗೃಹಲಕ್ಷ್ಮಿ ಯೋಜನೆ ನಾವು ಮಾಡಿದ್ದೀವಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ತಾಯಿಯಂದಿರಿಗೆ, ನಮ್ಮ ಅತ್ತೆಂದಿರಿಗೆ ನಾವು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ. 2,000 ರೂಪಾಯಿ ಪ್ರತಿ ತಿಂಗಳು ಅಂದ್ರೆ ವರ್ಷಕ್ಕೆ 24,000. ಪ್ರತಿ ವರ್ಷ 32,000 ಕೋಟಿ ಈ ಒಂದು ಯೋಜನೆಗೆ ನಮ್ಮ ಒಂದು ಆಯವ್ಯಯದಲ್ಲಿ ನಾವು ಇಟ್ಟಿದ್ದೀವಿ. ಅರ್ಥ ಮಾಡ್ಕೊಳ್ಬೇಕು. This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.